ವಯಸ್ಸು ಹಾಗೂ ವೈಕಲ್ಯವನ್ನು ಮರೆತು ಹಕ್ಕು ಚಲಾಯಿಸಿದ ಮತದಾರರು, ಸಂವಿಧಾನ ನೀಡಿರುವ ಓಟಿನ ಹಕ್ಕನ್ನು ಮೊದಲ ಬಾರಿಗೆ ಚಲಾಯಿಸಿ ಸಂಭ್ರಮಿಸಿದ ಯುವಜನತೆ, ಹಲವೆಡೆ ಅಧಿಕಾರಿಗಳಿಗೆ ಮತ್ತೆ ಕೆಲವೆಡೆ ಮತದಾರರಿಗೆ ಗೊಂದಲ. ಕೆಲವು ಮತಗಟ್ಟೆಗಳು ಬಿಕೋ ಎನ್ನುತ್ತಿದ್ದರೆ ಕೆಲವಾರು ಮತಗಟ್ಟೆಗಳಲ್ಲಿ ರಶ್ಯೋ ರಶ್. ಕೊಡಗಿನ ಎರಡು ಕ್ಷೇತ್ರಗಳಲ್ಲಿ ಬುಧವಾರ ನಡೆದ ಮತದಾನ ಹತ್ತು ಹಲವು ವಿಶೇಷತೆಗಳನ್ನು ದಾಖಲಿಸಿತು. ಅನೇಕ ಬೂತ್ಗಳಲ್ಲಿ ವಯಸ್ಕ ಮತದಾರರು ಹಕ್ಕು ಚಲಾಯಿಸಿದರು. ತಮ್ಮ ಮನೆಯವರ ನೆರವಿನಿಂದ ಬೂತ್ಗಳಿಗೆ ಬಂದು ಮತದಾನ ಮಾಡುವ ಮೂಲಕ ಇತರ ಮತದಾರರಿಗೆ ಮಾದರಿಯಾದರು. ಗಾಳಿಬೀಡು ಗ್ರಾಮದ ಮತಗಟ್ಟೆ ಸಂಖ್ಯೆ 125ರಲ್ಲಿ ಬೆಳಿಗ್ಗೆಯಿಂದಲೇ ಜನದಟ್ಟಣೆ ಕಂಡುಬಂತು. ಬಿಸಿಲಿನ ಜಳಕ್ಕೆ ಮೈಯೊಡ್ಡಲಾಗದೆ ಮತದಾರರು ಶಾಲಾ ವೆರಾಂಡದಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದರೆ ಅಷ್ಟೇ ಮಂದಿ ಕುಳಿತೇ ತಮ್ಮ ಸರದಿಗಾಗಿ ಕಾಯುತ್ತಿದ್ದರು. ಈ ಪೈಕಿ 75 ವರ್ಷ ದಾಟಿದ ಅನೇಕ ವೃದ್ಧರು ಇದ್ದರು. ತಾವು ಯಾವತ್ತೂ ಮತದಾನವನ್ನು ಮಿಸ್ ಮಾಡಿಲ್ಲ, ಖುಷಿ ಕೊಟ್ಟಿದೆ ಎಂದು ಅವರು ಚಿತ್ತಾರದೊಂದಿಗೆ ಅಭಿಪ್ರಾಯ ಹಂಚಿಕೊಂಡರು. ಒಂದು ವರ್ಷ ತಪ್ಪಿಸಿಲ್ಲ ಇಲ್ಲೇ ಹಾಕ. ನಿಮ್ಮ ಮನೇಲಿ ಎಷ್ಟು ಓಟ್ ಇದೆ? ಮನೇಲಿ ಎಷ್ಟು ಓಟ್ ಇದೆ? ನಿಮ್ಮ ಯಜಮಾನರು ಇದ್ದಾರೆ? ಅವರಿಲ್ಲ. ಮತ್ತೆ ಮಕ್ಕಳು ಎಲ್ಲರೂ ಊಟ ಹಾಕ್ತಾರೆ? ಇದೇ ಭೂತ ಇಲ್ಲಿ 30 ವರ್ಷದಿಂದ ಇಲ್ಲಿ ಇದೇ ಊರು, ಇಲ್ಲೇ ಒಟ್ಟು ಹಾಕ್ತಾ ಇದ್ದೇನೆ. ಎಷ್ಟು ವರ್ಷ ಆಗಿದೆ ನಿಮಗೆ? ನನಗೆ 72. 72. ಬೇರೆ ಯಾರಿದ್ದಾರೆ ಮನೇಲಿ ಓಟರ್ಸ್? ಮನೆಯಲ್ಲಿ ನನ್ನ 3 ಮಕ್ಕಳು, ಸೊಸೆ. ಎಲ್ಲ ಊಟ ಇಲ್ಲೇ ಊಟ ಹಾಕ್ತಾರೆ? ಇಲ್ಲೇ. ಯಾವ ವರ್ಷನೂ ತಪ್ಪಿಸಿಲ್ಲ ನೀವು ಊಟ? ತಪ್ಪಿಸಿಲ್ಲ. ಯಾಕೆ ತಪ್ಪಿಸಿಲ್ಲ? ಯಾಕೆಂದ್ರೆ ನಮ್ಮ ಅಪ್ಪ. ಆನೆ ಮಾನವ ಸಂಘರ್ಷದ ಹಿನ್ನೆಲೆಯಲ್ಲಿ ಜಿಲ್ಲೆಯ 3 ತಾಲೂಕುಗಳಲ್ಲೂ ಮತದಾನದಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ನಿಯೋಜಿಸಲಾಗಿತ್ತು. ಮತಗಟ್ಟೆ ವ್ಯಾಪ್ತಿಯಲ್ಲಿ ವನ್ಯ ಪ್ರಾಣಿಗಳ ಭೀತಿ ಇದ್ದರೆ ಕೂಡಲೇ ಮೇಲಾಧಿಕಾರಿಗಳಿಗೆ ವರದಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಲು ತಮ್ಮನ್ನು ನಿಯೋಜಿಸಲಾಗಿದೆ ಎಂದು ಅರಣ್ಯ ಸಿಬ್ಬಂದಿಗಳು ತಿಳಿಸಿದರು. 11:45 ಸುಮಾರಿಗೆ ಗಾಳಿಬೀಡು ಮತಗಟ್ಟೆಯಲ್ಲಿ ಶೇಕಡ 35% ಮತದಾನವಾಗಿತ್ತು. ಒಟ್ಟು 1140 ಮತದಾರರ ಪೈಕಿ 420 ಮಂದಿ ಅದಾಗಲೇ ಮತದಾನ ಮಾಡಿದ್ದರು. ನಕ್ಸಲ್ ಭೀತಿಯ ಹಿನ್ನೆಲೆಯಲ್ಲಿ ಗಾಳಿಬೀಡಿನ ಕುಗ್ರಾಮವಾದ ವಣಚಲು ಮತಗಟ್ಟೆಗೆ ವಿಶೇಷ ಭದ್ರತೆ ಒದಗಿಸಲಾಗಿತ್ತು. ಅರೆಸೇನಾ ಪಡೆ ಮತ್ತು ಪೊಲೀಸ್ ಸಿಬ್ಬಂದಿಗಳು ಭದ್ರತೆ ನೀಡಿದ್ದರು. ಈ ಮತಗಟ್ಟೆಯಲ್ಲಿ ಒಟ್ಟು 190 ಮತದಾರರಿದ್ದು ಬೆಳಿಗ್ಗೆ 11:25 ವೇಳೆಗೆ 104 ಮಂದಿ ಹಕ್ಕು ಚಲಾಯಿಸಿದ್ದು ಶೇಕಡ 55% ಮತದಾನವಾಗಿತ್ತು. ಇನ್ನು ಸುಂಟಿಕೊಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತಗಟ್ಟೆಯಲ್ಲಿ ಪ್ರಜ್ಞಾ ಮತ್ತು ಪೂಜಾ ಎಂಬ ಅವಳಿ ಸಹೋದರಿಯರು ಮೊದಲ ಬಾರಿಗೆ ಮತದಾನ ಮಾಡಿದರು. ಶೋಭಾ ಆನಂದ್ ದಂಪತಿಯ ಪುತ್ರಿಯರಾದ ಇವರು ಮೊದಲ ಬಾರಿಗೆ ಹಕ್ಕು ಚಲಾಯಿಸಿದ ಸಂಭ್ರಮವನ್ನು ಚಿತ್ತಾರದೊಂದಿಗೆ ಹಂಚಿಕೊಂಡಿದ್ದಾರೆ. ಫಸ್ಟ್ ಟೈಮ್ ಓಟ್ ಹಾಕ್ತಿದ್ವಿ, ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಫಸ್ಟ್ ಟೈಮ್ ನಮ್ಮ ನಾಯಕರನ್ನ ನಾವೇ ವರ್ಕ್ ಮಾಡಬೇಕು ಅನ್ನೋ ಕೊಟ್ಟಿದ್ದಾರೆ, ಖುಷಿಯಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಈಗ ನಮಗೆ ದೊಡ್ಡ ಹಕ್ಕು, ನಮಗೆ ಈ ಹಕ್ಕು ಕೊಟ್ಟಿದ್ದಕ್ಕೆ ಹಕ್ಕು ಕೊಟ್ಟಿದ್ದಾರೆ. ನಾವು ಈ ಹಕ್ಕನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಪ್ರಜೆಗಳಿಗೆ ಹಾಕಿ ನಮ್ಮ ದೇಶವನ್ನು. ಇದೇ ಮತಗಟ್ಟೆಯಲ್ಲಿ ಕುಂಜಿರ ಎಂಬ ಪಲ್ಲೇರಿಯ ವಿಕಲಚೇತನ ವ್ಯಕ್ತಿ ಮತದಾನ ಮಾಡಿದರು. ಪುತ್ರನ ನೆರವಿನಿಂದ ವೀಲ್ಚೇರಿನಲ್ಲಿ ಮತಗಟ್ಟೆಗೆ ಬಂದ ಕುಂಜಿರ ಅವರಿಗೆ ಮತಗಟ್ಟೆ ಸಿಬ್ಬಂದಿ ಸಹಕಾರ ನೀಡಿದರು. ಕಾಲೇಜಿನ 3 ಮತಗಟ್ಟೆಗಳಲ್ಲೂ ಅಪಾರ ಸಂಖ್ಯೆ ಮತದಾರರು ನೆರೆದಿದ್ದರು. ರಜೆಯ ಹಿನ್ನೆಲೆಯಲ್ಲಿ ಸುಂಟಿಕೊಪ್ಪ ಪಟ್ಟಣದಲ್ಲಿ ಭಾರೀ ಸಂಖ್ಯೆಯ ಕಾರ್ಯಕರ್ತರು ಮತ್ತು ಜನದಟ್ಟಣೆ ಕಂಡುಬಂತು. ಮಡಿಕೇರಿಯ ಜೂನಿಯರ್ ಕಾಲೇಜಿನ ಮತಗಟ್ಟೆಯಲ್ಲಿ ಚಿತ್ರನಟಿ ತೇಜಸ್ವಿನಿ ಶರ್ಮಾ ಅವರಿಗೆ ಕಹಿ ಅನುಭವವೇ ಎದುರಾಯಿತು. ತೇಜಸ್ವಿನಿ ಅವರು ಬೂತಿಗೆ ಹೋದಾಗ ಅದಾಗಲೇ ಅವರ ಹೆಸರಿನಲ್ಲಿ ಮತದಾನವಾಗಿದೆ ಎಂದು ಅಧಿಕಾರಿಗಳು ಹೇಳಿದರು. ಇದರಿಂದ ಗೊಂದಲಕ್ಕೊಳಗಾದ ತೇಜಸ್ವಿನಿ ತಾವು ಇದೀಗ ತಾನೇ ಬಂದಿರುವ ಬಗ್ಗೆ ತಿಳಿ ಹೇಳಿದರೂ ಪ್ರಯೋಜನವಾಗಲಿಲ್ಲ. ತಾನು ಮತದಾನ ಮಾಡಲೇಬೇಕೆಂದು ತೇಜಸ್ವಿನಿ ಹಠ ಹಿಡಿದಾಗ ಅಧಿಕಾರಿಗಳು ದಿಕ್ಕು ತೋಚದಂತಾದರು. ತೇಜಸ್ವಿನಿ ಹೆಸರಿನ ಇನ್ನೊಬ್ಬರು ಮತದಾನ ಮಾಡಿರುವುದು ಖಾತರಿಯಾಗಿದ್ದು ಬಳಿಕ ಚಿತ್ರನಟಿ ತೇಜಸ್ವಿನಿಗೆ ಮತದಾನಕ್ಕೆ ಅನುವು ಮಾಡಿಕೊಡಲಾಯಿತು. ಇವತ್ತು ವೋಟ್ ಮಾಡಿ ನಿಮ್ಮ ರೆಪ್ರೆಸೆಂಟೇಟಿವ್ ನನಗೆ ಸೆಲೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಿಲ್ಲ, ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು ಅಷ್ಟೇ ವೋಟಿಂಗ್ದು, ಅದೇ ನೇಮ್ಸ್ ಲಿಸ್ಟ್ದು. ಬಟ್ ಯಾ, ಇಟ್ಸ್ ಕ್ಲಿಯರ್ಡ್.
ನನ್ನ ಓಟ್ನ ಮಾಡಿದ್ದೀನಿ, ಹಾಗೆ ನನ್ನ ಹಕ್ಕನ್ನ ನಾನು ಚಲಾಯಿಸಿದ್ದೀನಿ. ಎಲ್ಲರೂ ನಿಮ್ಮ ರೆಪ್ರೆಸೆಂಟೇಟಿವ್ನ ಸೆಲೆಕ್ಟ್ ಮಾಡೋದಲ್ಲದೆ ಅವ್ರ ಜೊತೆ ಮೇ ದ ಬೆಸ್ಟ್ ಕ್ಯಾಂಡಿಡೇಟ್ ವಿನ್. ಆ ಕ್ಯಾಂಡಿಡೇಟ್ ಜೊತೆ ಯಾರೇ ವಿನ್ ಆಗ್ತಾರೆ ನಿಂತು ಅವರ ಸಪೋರ್ಟ್ಗೆ ನಿಂತು ಒಂದು ಒಳ್ಳೆ ರಾಷ್ಟ್ರನ ಕ್ರಿಯೇಟ್ ಮಾಡೋಣ, ಒಂದು ಒಳ್ಳೆ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡೋಣ ಅಂತ ಕೇಳ್ಕೊತೀನಿ. ಎಸ್ ಪ್ಲೀಸ್ ಕಮ್ ಅಂಡ್ ವೋಟ್. ಮಡಿಕೇರಿಯ ಎವಿ ಶಾಲೆ ಮತಗಟ್ಟೆಯಲ್ಲಿ ತ್ಯಾಗರಾಜ ಕಾಲೋನಿಯ ನಾಗಮುತ್ತು ಎಂಬ ವಯೋವೃದ್ಧನಿಗೆ ಸಿಬ್ಬಂದಿಗಳು ಮತದಾನಕ್ಕೆ ಅವಕಾಶ ನೀಡಲಿಲ್ಲ. ಈ ಹಿಂದೆ ವಯೋವೃದ್ಧ ಅಂಚೆ ಮತದಾನಕ್ಕೆಂದು ಅರ್ಜಿ ಪಡೆದಿದ್ದ, ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಂಗಳೂರು ಆಸ್ಪತ್ರೆಯಲ್ಲಿ ಇದ್ದರು. ಮತದಾನಕ್ಕೆಂದು ಅಧಿಕಾರಿಗಳು ಫೋನ್ ಮಾಡಿದಾಗಲೂ ಮಂಗಳವಾರದವರೆಗೂ ನಾಗಮುತ್ತು ಡಿಸ್ಚಾರ್ಜ್ ಆಗಿರಲಿಲ್ಲ. ಆದರೆ ಬುಧವಾರ ಏಕಾಏಕಿ ಮತದಾನಕ್ಕೆಂದು ಬೂತಿಗೆ ಬಂದ ನಾಗಮುತ್ತು ಅವರಿಗೆ ನಿರಾಸೆಯಾಯಿತು. ಅಂಚೆ ಮತದಾನಕ್ಕೆಂದು ಸಿದ್ಧವಾಗಿದ್ದ ಬ್ಯಾಲೆಟ್ ಪೇಪರ್ ಅವರ ಬಳಿ ಇತ್ತಾದರೂ ಮತದಾನಕ್ಕೆ ಅವಕಾಶವಾಗಲಿಲ್ಲ. ಆದರೆ ಇದಕ್ಕಿಂತ ಮುಂಚೆ ಪೋಸ್ಟೆಡ್ ವೋಟ್ ಅಂತಲೇ ಕೊಟ್ಟಿದ್ದರು ಸರ್ಕಾರ. ಆ ವ್ಯವಸ್ಥೆಯಲ್ಲಿ ಮಾಡಬೇಕಾದ್ರೆ ಇವ್ರು ಮಾಡ್ತೀವಿ ಅಂತಲೇ ಸೈನ್ ಮಾಡಿ ಕೊಟ್ಟಿದ್ರು. ಆದರೆ ಇವರು ಅವ್ರು ಬರೋ ಎಲೆಕ್ಷನ್ ಕಮಿಟಿ ಅವ್ರು ಬರಬೇಕಾದ್ರೆ ಇವರು ಇಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದರ ಹತ್ರ ಅದರ ದಾಖಲಾತಿ ನಮ್ಮ ಹತ್ರ ಇದೆ. ಮತ್ತು ಅವ್ರು ಬಂದು ನಮಗೆ ಕಾಲ್ ಮಾಡಿದ್ದಾರೆ, ಕಾಲ್ ಮಾಡಿದಾಗೂ ಸಹ ನಾವು ಇಕ್ಕಿಲ್ಲ. ಅದಕ್ಕೆ ಅದರದ್ದು ಕಾಲ್ ಡೀಟೇಲ್ ನಮ್ಮ ಹತ್ರ ಇದೆ, ಕಾಲ್ ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ, ಅವ್ರು ಮಾತಾಡಿರೋದು ಎಲ್ಲ. ಆದರೆ ಇವ್ರು ಬಂದ ಟೈಮಲ್ಲಿ ಅಲ್ಲಿ ನಾವು ಮಂಗಳೂರಲ್ಲಿದ್ದು, ಅದರಿಂದಾಗಿ ನಮಗೆ ಅಲ್ಲಿ ವೋಟ್ ಮಾಡಲಿಕ್ಕಿಲ್ಲ. ಅವತ್ತು ಮಿಸ್ ಆದವರಿಗೆ ಇಲ್ಲಿ ಸೆಕೆಂಡ್ ಟೈಮ್ ಇಲ್ಲಿ ಒಂದು ಚಾನ್ಸ್ ಕೊಡ್ತೀವಿ ಅಂತ ಒಂದು ಇತ್ತು. ಆದರೆ ಆ ಒಂದು ಆಧಾರದ ಮೇಲೆ ನಾವು ಮಂಗಳೂರಿಂದ ಇಲ್ಲಿಗೆ ಬಂದೋ, ವೋಟ್ ಮಾಡಲಿಕ್ಕಿಂತ ಬಂದವ್ರು ನಾವು. ಆದರೆ ಇಲ್ಲಿ ನಾವು ಈಗ ಬಂದಾಗ ಓಟಿಲ್ಲ. ಆದರೆ ಓಟು ಇಲ್ಲ ಅಂತಂದರೆ ಓಟ್ ಬೇರೆಯವರು ಯಾರೋ ಮಾಡಿದ್ದಾರೆ, ನಮಗೆ ಗೊತ್ತಿಲ್ಲ. ಅದಕ್ಕೆ ಆ ಓಟ್ ಯಾರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ಈ ಥರ ಇನ್ನು ಎಷ್ಟು ನಮಗೆ ಗೊತ್ತಿದ್ದು ಈಗ ಒಂದು ಈ ಥರ ಒಂದು ಬೆಳಕಿಗೆ ಬಂದಿದೆ. ನೀವು ಗೊತ್ತಾಗೋದು ಇನ್ನು ಸತ್ತವರು ಇಲ್ಲ ಬಾಕಿ ಇದ್ದವ್ರದ್ದು ಎಷ್ಟು ಓಟು ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ಈ ಕಾರಣಕ್ಕೇ ನಮಗೆ ಗೊತ್ತಿತ್ತು ಈ ಥರ ನಡಿಬೋದು, ಪೋಸ್ಟೆಡ್ ಓಟುಗಳು ಈ ಥರ ವ್ಯವಹಾರ ನಡಿಬೋದು ಅಂತ ಗೊತ್ತಿತ್ತು. ಅದಕ್ಕೆ ನಾವು ಪೋಸ್ಟೆಡ್ ಓಟು ಬೇಡ ಅಂತ ಹೇಳಿದ್ದು. ಬೈ ಫೋರ್ಸಲ್ಲಿ ಈ ಥರ ಮಾಡಿದ್ದಾರೆ. ಆಫೀಸರ್ಸ್ ಗಮನಕ್ಕೆ ತಂದ್ರ ಎಲ್ಲ ತಂದಿದ್ದೀವಿ, ಆದರೆ ಅವ್ರು ಫೋನ್ ಎತ್ತೋದಿಲ್ಲ. ಫೋನ್ ಎತ್ತಿ ಬಿಸಿ ಬಿಸಿ ಅಂತೇಳಿ ಕಟ್ ಮಾಡ್ತಾರೆ. ಆದರೆ ಏನಾದರೂ ಒಂದು ಇಲ್ಲಿ ಬಂದರೆ ನಮಗೆ ಒಂದು ರೆಸ್ಪಾನ್ಸ್ ಮಾಡಿಲ್ಲ ಇದುವರೆಗೆ. ಇಷ್ಟೊತ್ತಾಯಿತು ಇನ್ನೂ ರೆಸ್ಪಾನ್ಸ್, ಇಷ್ಟು ಒಂದು 82 ಏಜ್ ಇರೋ ಒಂದು ಪೇಷಂಟ್ನ ಇಷ್ಟೊತ್ತು ವೆಯ್ಟ್ ಮಾಡಿಸಿದ್ದಾರೆ. ಮುಂದೆ ಏನು ಮಾಡ್ತೀರಾ? ಮುಂದೆ ಅದನ್ನು ನಾವು ಇನ್ನೂ ಓಟೇ ಮಾಡಬಾರ್ದು, ಇದ್ರ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಅಂತೇಳಿ ಆಗಿದೆ. ನಮಗೆ ಈ ವ್ಯವಸ್ಥೆನೇ ಸರಿ ಇಲ್ಲ, ಒಬ್ಬರದೇನೋ ನಂಬಲೇಬಾರ್ದು, ಇದೆಲ್ಲ ಸುಮ್ಮನೆ ಫೇಕ್ ಅಂತ ಆಯ್ತು ಅಂತ ನಮಗೆ. ನಿಮ್ಮ ಮಡಿಕೆಯಲ್ಲೇ 73 ಮಡಿಕೇರಿಯಲ್ಲಿ ಇರೋದು ಏನು ಹೇಳೋಕ್ಕೆ ಅಷ್ಟು ಬರ್ತೀನಿ. ನಾವು ಓಟು ಹಾಕೋದೇ ಬೇಡ ಅಂತ ನಿರ್ಧಾರ ತೆಗಿಬೇಕು. ಇನ್ನು ಯಾವ ಗೌರ್ಮೆಂಟ್ ಬಂದಾಗ ಸೆತ್ತೋಗ್ಬೇಕು. ಎವಿ ಶಾಲೆಯ ಮಾದರಿ ಮತಗಟ್ಟೆಯಲ್ಲಿ ವಿಶೇಷ ದೃಶ್ಯವೊಂದು ಎದುರಾಯಿತು. ಸಮಯತಾಜ್ ಎಂಬ ಮಹಿಳೆ ತನ್ನ 12 ದಿನದ ಹಸಿಗೂಸನ್ನು ಕಂಕುಳದಲ್ಲಿಟ್ಟುಕೊಂಡೇ ಮತದಾನ ಮಾಡಿದ್ದರು. ಮಾದಾಪುರದಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿನಿಯರು ಮತದಾನಕ್ಕೆ ಬಂದ ನಾಗರಿಕರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಿ ಗಮನ ಸೆಳೆದರು.